ಬರ್ರಿ ಬೀಗ್ರ ಊಟ ಮಾಡೋಣ. ಏ ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಇಲ್ಲಿ ಊಟ ಚೆನ್ನಾಗಿರುತ್ತೆ, ಹಳ್ಳಿ ಮನೆಯಲ್ಲೇ ಊಟ ಮಾಡ್ದಂಗೆ ಇರುತ್ತೆ. ಯಾವ ಊರು ರೀ ಮೂಲ? ಗುಲ್ಬರ್ಗ ಸರ್. ಮತ್ತು ಬೆಂಗಳೂರು ಪ್ರಯಾಣ ಹೆಂಗ್ರಿ, ಹೆಂಗೆ ಬಂದ್ರಿ ಬೆಂಗಳೂರು? ನಮ್ಮ ಅಣ್ಣ ನಮ್ಮ ತಂಗಿಯರಿದ್ರಿ, ಅವ್ರಿಂದ ಬಂದೇವ್ರಿ. ಅವಾಗ ಬಂದಿರೇನ? ಎಷ್ಟು ವರ್ಷ ಆತ್ರಿ ಬಂದು? ನಾವು 5 ವರ್ಷ ಆಯ್ತು ಸರ್ ಬಂದು. ಸರ್ ಹುಡುಗರು ಇಲ್ಲೇ ಓದ್ಕೊತೀವಿ ರೀ. ಹಾಂ, ಅವ್ಕೆ ಇಲ್ಲಿ ಬಂದೇವೆ ಸರ್. ಹುಡುಗರು ಓದಕ್ಕೆ ಇಲ್ಲಿದ್ವನ? ಬೆಂಗಳೂರಾಗ ಓದಿಸ್ತಿದ್ರಿ ಹುಡುಗರನ್ನ? ಹಾಂ ಸರ್. ಅದಕ್ಕೆ ಇಲ್ಲಿ ಕಡೆ ಬಂದುಬಿಟ್ಟೆ ಸರ್. ಹಾಂ, ಬಂದು ಇಲ್ಲಿ ಥೋಡೆ ದಿನ ವಾಚ್ಮಿ ಕೆಲಸ ಮಾಡಿದ್ರಿ. ಹಾಂ, ಅಂತ ಲಾಸ್ಟಿಗೆ ಗಾರೆ ಕೆಲಸ ಮಾಡಿ ದಂದು ಹಾಕೊಂಡು ಕೂತೇವ್ರಿ. ಮುಸ್ಲಿಂ ಅಂತ ಒಬ್ಬರು ಇದ್ರು ರೀ, ಅವ್ರು ಬರೀ ಜಾಗ ತೋರ್ಸಂತ ಅವರು ಹಚ್ಕೊಟ್ಟಾರೆ. ಐಮದ್ ಅಂಕಲ್ ತಡ್ರಿ. ಹಾಂ, ಅವರು ನಾವು ಅಪಾರ್ಟ್ಮೆಂಟ್ದಾಗ ವಾಚ್ಮನ್ ಇದ್ದಾಗ ಅವರು ನಮಗೆ ಕರ್ಕೊಂಬಂದ್ರಿ ಇಲ್ಲರಿ. ಹಾಂ, ಇಲ್ಲ ಐಮದ್ ಅಂಕಲ್ ತಡ್ರಿ ಕೆಲಸ ಮಾಡ್ತಿರೋ ಅವ್ರು ಇಲ್ಲಿ ಹರೀಶ್ ಸರ್ ಬಲ್ರಿ. ಹ್ಞೂ, ಅವ್ರು ಇಲ್ಲಿ ಸರಿಯಾಗಿ ನಡೀತದ ಅಂತ ಹೇಳಿ ಅವರು 1 ರೂಪಾಯಿ ಖರ್ಚಿಲ್ಲದ ನಮ್ಗೆ ಗಾಡಿ ಮಾಡಿಕೊಟ್ರಿ ಹರೀಶ್ ಸರ್ ಮತ್ತು ಐಮದ್ ಅಂಕಲ್ ಅಂತ ಹೇಳ್ರಿ. ಹೆಂಗೆ ಅವರು ನಿಮ್ಗೆ ಪರಿಚಯ ಇತ್ತ? ಮೊದಲು ಹಂಗೆ ಕೂಡ್ತಿದ್ರು ರೀ, ನಿಂತು ಕುಂದ್ರದ ನಿಂದ್ರದಾಗ ಪರಿಚಯ ಬೇಡ, ಅವ್ರಿಗೆ ತಂದು ಮಾಡಿಸ್ಕೊಟ್ರಿ ನಮ್ಗೆ ರೀ. ಹಾಂ, ಓ ಅವಾಗ ಇಲ್ಲಿ ಮಾಡ್ಬೇಕಂತ ಐಡಿಯಾ ಬಂದ? ಹೌದು ರೀ. ಹಾಂ, ಅವ್ರು ಹಚ್ಕೊಟ್ಟಿದ್ದು ಅದು, ನಾವು ಮಾಡ್ಬೋದು ಮಾಡಿಲ್ರಿ, ಅವ್ರು ಹಚ್ಕೊಟ್ಟಿದ್ದು ಅಂತಂದ ನಮ್ಗೆ ರೀ. ಹಾಂ, ಹೌದು. ದಾವಣಗೆರೆ ಬಂದು ನಾರ್ತ್ ಕರ್ನಾಟಕ. ಸೊ ರೊಟ್ಟಿ ನನ್ಗೆ ಬೇಕು. ಇಲ್ಲಿ ಎಲ್ಲೂ ಸರೌಂಡಿಂಗ್ ಮಾಡಲ್ಲ ರೊಟ್ಟಿ. ರೊಟ್ಟಿ ಮಾಡೋದಂದ್ರೆ ಇವರೊಬ್ಬರೇ ಆಂಟಿ. ಇಡೀ ರಾಜಾಜಿನಗರ ಇಂಡಸ್ಟ್ರಿ ಎಸ್ಟೇಟಲ್ಲಿ ಇವರೊಬ್ಬರೇ ಮಾಡೋದು ರೊಟ್ಟಿನ. ಸೊ ರೊಟ್ಟಿ ಊಟ ಬೇಕು ಅಂದರೆ ಇಲ್ಲಿಗೆ ಬರ್ತಾರೆ ಎಲ್ಲರೂ, ಆಲ್ಮೋಸ್ಟ್ ಎಲ್ಲರೂ ಬರ್ತಾರೆ. ಇಲ್ಲಿರೋ ಸರೌಂಡಿಂಗ್ ಎಲ್ಲ ಕಂಪ್ನಿ ಇಲ್ಲೇ. ಮುದ್ದೆ ಊಟ ಬೇಕು ಅಂದರೆ ಆ ಕಡೆ ಹೋಗ್ತಾರೆ, ರೊಟ್ಟಿ ಊಟ ಬೇಕು ಅಂದರೆ ಇಲ್ಲೇ ಬರ್ತಾರೆ. ಬಟ್ ಊಟ ಅದರಲ್ಲಿ ಮಾತ್ರ ಏನೂ ತೊಂದರೆ ಇಲ್ಲ, ತುಂಬ ಸಫಿಸಿಯಂಟ್ ಇರುತ್ತೆ. ಈಗ ಊಟ ಮಾಡಿದ್ರೆ ಸೀದಾ ನೈಟು ಹತ್ತಿಗೆ ತನಕ ಹಿಂಗೆ ಇರ್ಬೋದು, ಜೀರ್ಣ ಆಗುತ್ತೆ. ಚೆನ್ನಾಗಿ ಮಾಡ್ತಾರೆ ಎಲ್ಲ. ಎಸ್, ನಮ್ಮೂರ ಕಡೆ ಇರೋ ಬೀದರ್ ಗುಲ್ಬರ್ಗದವರು, ನಾವು ದಾವಣಗೆರೆ. ಚೆನ್ನಾಗಿದೆ ಎಲ್ಲ ಊಟ. ಇದು ಹೆಂಗೆ ನಿಮ್ಗೆ ಅನುಭವ ಏನೂ ಇರಲಿಲ್ಲ, ಹೆಂಗೆ ಬಂದ್ರಿ ನೀವು ಸರ್? ನಮ್ಮೂರಲ್ಲೂ ಹೋಟೆಲ್ ಇತ್ತು ರೀ. ಇತ್ತ? ಹಾಂ, ಹೋಟೆಲ್ ಇತ್ತು. ಮತ್ತೆ ಹೋಟೆಲ್ ಇದ್ರೆ ಅಲ್ಲೇ ಇರ್ಬೋದಾಗಿತ್ತಲ್ಲ ನೀವು? ಸರ್, ನಮ್ಮ ಕಡೆ ಹಳ್ಳಿ ಕಡೆ ಅಷ್ಟು ನಡೆಯಲ್ಲ ಸರ್. ಎಷ್ಟು ವರ್ಷ ಹೋಟೆಲ್ ಮಾಡಿದ್ರಿ ಸರ್? ಯಾವಾಗೂ ನಮ್ಮ ತಾತ ಹಿಡಿದು ನಮ್ಮ ಮಾವ ಹಿಡಿದು ಹೋಟೆಲ್ ಅದಾರ. ಹಾಂ, ಅವರು ನಾವು ಇಲ್ಲಿ ಹೋಟ್ಲು ಮಾಡ್ಬೇಕಂತ ಬಂದಿಲ್ಲರಿ, ಹಿಂಗೆ ಗ್ಯಾರೆ ಕೆಲಸ ಮಾಡ್ಕೊತ ಹೋಟ್ಲು ಮಾಡ್ಕೊಂಬಿಟ್ರಿ. ಊರು ಬಿಟ್ಟು ಬರೋ ಮುಂದೆ ಏನು ಅಂದ್ಕೊಂಡಿದ್ದೀರಿ ಆ್ಯಕ್ಚುಲಿ? ನೀವು ಬೆಂಗಳೂರಿಗೆ ಬರ್ಬೇಕಾದ್ರೆ ಏನು ಏನು ಆಸೆಗಳಿತ್ತು ನಿಮಗೆ, ಏನು ಅಂದ್ಕೊಂಡು ಬಂದ್ರಿ? ಅಲ್ಲಿ 1 ರೂಪಾಯಿ ಕಾಸು ಇಲ್ಲ ಬಂದ್ವಿ ಸರ್, ಊಟ ಬಟ್ಟಿ ಮೇಲೆ ಬಂದು ಇಲ್ಲಿ. ಹೌದಾ? ಹಾಂ ಸರ್. ಎಷ್ಟು ಧೈರ್ಯ ರೀ, ಅದು ಹೆಂಗ್ರಿ, ಏನು ಇಲ್ದಂಗೆ ಇಲ್ಲಿ ಮಾಡ್ತೀನಿ ಬದುಕ್ತೀನಿ ಅಂತ ಹೆಂಗೆ ಅನ್ಕೊಂಡ್ರಿ? ಅಂದ್ರೆ ಅವ್ರು ತಂಗಿದ್ರಲ್ಲ ರೀ ಇಲ್ಲಿ, ಅವ್ರು ತಂಗಿ ಧೈರ್ಯದ ಮೇಲೆ ನಾವು ಇಲ್ಲಿ ಬಂದೇವೆ ಸರ್. ಹಾಂ ಹಾಂ, ಅವ್ರು ಹೆಲ್ಪ್ ಮಾಡಿದ್ರ? ಹಾಂ ಸರ್, ಹೆಲ್ಪ್ ಮಾಡಿದ್ರು ಸರ್. ಓಕೆ. ಇಲ್ಲಿ ಬಂದು ಈ ಜಾಗದಾಗ ಶುರು ಮಾಡಿ ಎಷ್ಟು ವರ್ಷ ಆಯ್ತು ನೀವು? ಇದು 3 ವರ್ಷ ಆಯ್ತು ಸರ್ ಬಂದು. ಮೊದ್ಲು 2 ವರ್ಷ ಎಲ್ಲಿ ಮಾಡಿದ್ರಿ? ಮಾಡಿಲ್ಲ ಸರ್, ನಾವು ಪೈಲೆ ಗ್ಯಾರೆ ಕೆಲಸ ಮಾಡ್ತಿದ್ದೀವಿ. ಹಾಂ, ಈಗ ಹೋಟೆಲ್ ಮಾಡಿ 3 ವರ್ಷ ಆಯ್ತು. ಇದೇ ಜಾಗ? ಇದೇ ಜಾಗ. ಹಾಂ, ಮತ್ತು ಎಷ್ಟು ಹಂಗಾರೆ ಭಾಳ ಸಣ್ಣ ಬಂಡವಾಳದಾಗ ಶುರು ಮಾಡಿರಿ ನೀವು? ಬಿಲ್ಕುಲ್ ಸಣ್ಣ ಬಂಡವಾಳ ಸರ್. ಹಾಂ ಹಾಂ, ಏನು ಪಾತ್ರೆ ತಂದಿವಿ ನೋಡ್ರಿ, ಒಂದು 3-4 ಸಾವಿರ ಪಾತ್ರೆ ತಂದಿದ್ದೀವಿ. ಅದು ಅಷ್ಟೇ ದುಡ್ಡು ಇದ್ದಿಲ್ಲ ಬಲ್ಲಿ, 3-4 ಸಾವಿರ ತರಲಿಕ್ಕೆ 15 ತರಲಿಕ್ಕೆ ದುಡ್ಡು ಇದ್ದಿಲ್ಲ ರೀ. ಆಯ್ತು, ಹಾರ್ಟ್ ಆಪ್ರೇಷನ್ ಆಗಿದೆ ರೀ, ಟ್ಯಾಬ್ಲೆಟ್ ಅವು ಅವು ಎಲ್ಲ ತರಲಿಕ್ಕೆ ಸ್ವಲ್ಪ ಕಷ್ಟ ಸರ್ ನಮ್ಮನವರು. ಹಂಗಾಗಿ ನೀವು ದುಡ್ದಿದ್ದೆಲ್ಲ ರೊಕ್ಕ ಬರೀ ದವಾಖಾನೆಗೆ ಇಟ್ಟಿರಿ ಅವಾಗ? ಹಾಂ, ಆ ಟೈಮಿಗೆ ಹೋಗ್ಯ ಸರ್. ಹಾಂ, ಹಂಗಾರೆ ನಿಮ್ಮ ಹೋಟೆಲ್ ಶುರುವಾಗಿದ್ದು ಬರೀ 3-4 ಸಾವಿರ ರೂಪಾಯಿ ಪಾತ್ರೆ ತೊಗೊಳೋದು. ಈ ತಳ್ಳ ಗಾಡಿ ಅಂತ ಅವರು 50 ಅಂಕಲ್ಲ ಮತ್ತು ಹರೀಶ್ ಸರ್ ಮಾಡಿಕೊಟ್ರು ಸರ್. ಹ್ಞೂ, ಯಾಕೆ ಅವ್ರದ್ದು ಊಟ ಮಾಡ್ತಿದ್ರೆ ಮರಿಬಾರ್ದಲ್ರಿ. ಹಾಂ,
ಮಾಡ್ಕೊಟ್ಟಾರ್ರಿ ನಮಗೆ ರೀ, ಅವ್ರು ಮರಿಬಾರ್ದು, ಅವ್ರ ಹೆಸರು ಹೇಳೇಬೇಕು ನಾವು. ಹೌದು ಹೌದು ಹೌದು. ಹಾಂ, ಪುಣ್ಯಾತ್ಮರು. ಪುಣ್ಯಾತ್ಮ. ಹಾಂ, ನಡಿಬೋದು ಅಂತ ಅನಿಸಿತ್ತ ನಿಮಗೆ? ನಮಗೇನು ಸರ್, ಸ್ಟಾರ್ಟಿಂಗ್ ಬಂದಂಗೆ ಅನಿಸಿಲ್ಲ ಸರ್. ಹಾಂ, ಸ್ಟಾರ್ಟಿಂಗ್ ಬರೀ ಒಂದು 10-15 ಚಪಾತಿ 10-15 ರೊಟ್ಟಿ ಮಾಡ್ಕೊಂಡು ಹೋಗಿದ್ದೇವೆ ನಾವು. ಹಾಂ, ಈಗ ಸರಾಗಿ ನಡೆದ ಸರ್. ಇದು ಇಲ್ಲಿ ಬಂದಾಗ ಚಲೋ ಆಗಿದೆ. ಬಂದಮೇಲೆ ಚಲೋ ಆಗಿದೆ. ಹಾಂ, ಚಲಾಗಿದೆ. ಹಾಂ, ಅನ್ಕೊಂಡಿದ್ರಾ ಬೆಂಗಳೂರಿಗೆ ಹಿಂಗೆ ಬಂದು ಹಿಂಗೆ ಹಾಕಿವಿ ಅಂತ? ಹಾಂ, ಹುಡುಗರು ಸಾಲಿ ಹಾಕಿದಾರೆ ರೀ. ಒಬ್ಬ ಮೆಟ್ರ ಓದ್ತಾನ ಮಗ ದೊಡ್ಡವ. ಹಾಂ, ಒಬ್ಬ ಮಗ ರೀ, ನಾವು ಓದ್ಕೋತಾನ್ರ ಚಿಕ್ಕವನು ರೀ. ಹಾಂ, ಒಂದು ಹುಡುಗಿ ಇಲ್ಲೇ ಕಾಲೇಜಿಗೆ ಹಾಕಿವಿ ರೀ. ಮೂರು ಜನ ಮಕ್ಕಳು ನಿಮ್ಗೆ? ಹ್ಞೂ, ಮೂರು ಜನ ಮಕ್ಕಳು. ಟೂ ವೀಕ್ಸಿಂದ ಬರ್ತಾ ಇದ್ದೀರಿ. ನೀಟ್ನೆಸ್ಸು ಮತ್ತು ಊಟ ಚಪಾತಿ ಎಲ್ಲ ಚೆನ್ನಾಗಿ, ಜೋಳ ರೊಟ್ಟಿ ಎಲ್ಲ ಚೆನ್ನಾಗೈತೆ. ಈಗ ಮನೆಗೆ ಒಬ್ಬರ ಮಾಡ್ತೀರ ಅಡುಗೆ ನೀವು? ಇಲ್ಲ ರೀ, ನಮ್ಮ ಮನೆಗರೂ ನಾವು ಮಾಡ್ತೀರಿ. ಇಬ್ಬರು ಇಬ್ಬರು ಸೇರಿ ಇಬ್ಬರಿಗೆ ಅಡುಗೆ ಬರುತ್ತೆ ನಿಮ್ಗೆ? ಹಾಂ, ಇಬ್ಬರಿಗೆ ಅಡುಗೆ ಬರ್ತದೆ ಸರ್. ಹಾಂ, ಬೆಳಗ್ಗೆ ಶುರು ಮಾಡ್ಕೊತೀರಾ? ಹಾಂ ಸರ್, 4 ಗಂಟೆಗೆ ಎದ್ದು ಬಿಡ್ತೀವಿ. ಎಲ್ಲ ತರಕಾರಿ ಹರಿಸೋದು, ಹುಳದು ಇದು ಮಾಡೋದು, ತೊಳೆಯೋದು. ಹಾಂ, ನಾವು ಚಪಾತಿ ಮಾಡ್ಕೊತೀವಿ. ಅವ್ರು ಚಪಾತಿ ಮಾಡ್ತಾರೆ, ನಾವು ರೊಟ್ಟಿ ಮಾಡ್ಕೊತೀವಿ ಸರ್. ಹಾಂ ಹಾಂ, ಯಾರಿಗೆ ಹಚ್ಚಲ್ರ ಕೂಲಿಯರಿಗೆ? ಕೂಲಿಯರ್ ಇಲ್ಲ, ಇಲ್ಲ, ಎಲ್ಲ ಮನೆಯರೆ. ಎಲ್ಲ ಮನೆಯರು. ಮಗನೂ ಇಲ್ಲಿ ಕೆಲಸ ಮಾಡ್ತಾರೆ ಅನ್ಸುತ್ತೆ? ಮಗನೂ ಇಲ್ಲೇ ಸ್ವಲ್ಪ ಬರ್ತಾರೆ ರೀ, ಸ್ವಲ್ಪ ಶಾಲೆ ಕಾಲೇಜಲ್ಲಿ ಅಲ್ರಿಗೆ. ಹ್ಞೂ, ಬರ್ತಾರೆ ರೀ. ಹಾಂ, ಎಲ್ಲ ಮನೆಗೆ ಮಾಡ್ಕೊಂಬರ್ತೀರಿ? ಹಾಂ ಸರ್, ಮನೆಗೆ ಮಾಡ್ತೀವಿ. ಈ ಜಾಗ ಇಲ್ಲರ ಬಟ್ಟು ಈಗ ಇದಿಷ್ಟೇ ತಳ ಕಡಿಮೆ ಮನೆ ಮಾಡ್ಕೊಂಬಂದು ಹೋಗ್ಬಿಡ್ತೇವೆ ಸರ್. 3 ಗಂಟೆಗೆ ಒಂದೇ ಟೈಮ್? ನೀವು ಒಂದೇ ಟೈಮ್ ರೀ. ಎಷ್ಟು ಗಂಟೆಗೆ ಬರ್ತೀರಿ ಇಲ್ಲಿಗೆ? 12 ಗಂಟೆಗೆ. ಹಾಂ, ಎಷ್ಟು ಗಂಟೆಗೆ ಮುಗಿತೈತೆ? 3-3:30 ಮುಗಿದು ಬಿಡುತ್ತೆ ಸರ್. 3-3:30 ಮುಗಿದು ಬಿಡುತ್ತೆ. ರಜಾ ಯಾವತ್ತಾದ್ರೂ ಮಾಡ್ತೀರಿ? ಭಾನುವಾರ ಸರ್. ಏನೈತಿ ರೀ ಊಟ ರೇಟ್ ನಿಮ್ಮ ಹತ್ರ? 50 ರೂಪಾಯಿ ಸರ್. ಬರೀ? ಹಾಂ, ಏನೇನು ಕೊಡ್ತೀರಿ ಅದಕ್ಕೆ? 2 ರೊಟ್ಟಿ ರೀ, ಹಾಫ್ ರೈಸ್, ಈರುಳ್ಳಿ, ಸೌತೆಕಾಯಿ ರೀ, ಚಟ್ನಿ, ಒಂದು ಕಾಳು ಪಲ್ಯ, ಕಾಯಿ ಪಲ್ಯ ರೀ. ಏನು ಹೋಳಿಗೆ ಪಳಗಿ ಮಾಡ್ತೀರಿ? ಮಂಗಳವಾರ ಬ್ಯಾಳಿ ಹೋಳಿಗೆ ಇರ್ತವೆ ಸರ್. ಹಾಂ, ಶುಕ್ರವಾರ ಶೇಂಗಾ ಬೀಜ ಹೋಳಿಗೆ ಇರ್ತವೆ. ಹೌದಾ? ಹಾಂ. ಹೆಂಗೆ ಕೊಡ್ತೀರಿ ಅವನ್ನ? 25 ರೂಪಾಯಿ ಸರ್. ಒಂದು? ಹಾಂ ಸರ್. ತುಪ್ಪ ಹಾಲು ರೀ. ಹ್ಞೂ, ತುಪ್ಪ ಹಾಲು ಎಲ್ಲ ಹಾಕ್ಕೊಡ್ತೀರಿ. ಹಾಂ, ಇಲ್ಲೆಲ್ಲ ಸುತ್ತಮುತ್ತ ಫ್ಯಾಕ್ಟ್ರಿ ಕೆಲಸ ಮಾಡೋರೇ ನಿಮ್ಮ ಹತ್ರ ಬರೋದು? ಹಾಂ ಸರ್. ರೆಗ್ಯುಲರ್ ಕಸ್ಟಮರ್? ಹಾಂ, ರೆಗ್ಯುಲರ್ ಕಸ್ಟಮರ್ ಅವರು. ಹಾಂ, 50 ರೂಪಾಯಿನಲ್ಲಿ ಹೊಟ್ಟೆ ತುಂಬಿಸ್ಕೊಂಡು ಹೋಗ್ತಾರೆ. ಹೌದು, ನಮ್ಮಲ್ಲಿ ಹೆಚ್ಚಕ್ಕೆ ಕಮ್ಮಿ ಏನೋ ಅಲ್ರಿ, ಬೇಕಾದ್ರೂ ಮತ್ತೊಂದು ತುಸು ರೈಸ್ ಹಾಕ್ಬಿಡ್ತೇವ್ರಿ ಅವ್ರಿಗೆ. ಹಾಂ, ನಮ್ಮ ಕಸ್ಟಮರ್ ಮತ್ತೊಂದು ಬೇಡ, ಯಾಕೆ ಈಗ ಹಾರ್ಡ್ ವರ್ಕ್ ಮಾಡೋ ಹುಡುಗರು ಇರ್ತಾವ್ರಿ. ಹಾಂ, ಈಗ ಕಂಪ್ಯೂಟರ್ದಾಗ ಕೂತು ಕೆಲಸ ಮಾಡಿದ್ರೆ ಸ್ವಲ್ಪ ಕಮ್ಮಿ ಹಾಕಿದ್ರೆ ಅವ್ರಿಗೆ ಸ್ವಲ್ಪ ಜಾಸ್ತಿ ಹಾಕ್ಬಿಡೋದು, ಅವ್ರದ್ದು ಹೋಗಿದ್ದು ಅವ್ರಿಗೆ ಕೊಟ್ಬಿಡೋದ್ರಿ ಅಷ್ಟೇ. ಹಾಂ, ನಿರಂತರವಾಗಿ ನಿಮ್ಮ ಕುಟುಂಬ ಹೋಟೆಲ್ನಲ್ಲೇ ಬದುಕಿದೆ ಅಲ್ವಾ? ಹೌದು ಸರ್. ನಿಮ್ದು ಅಲ್ಲಿ ಊರಾಗಾದ್ರು? ಹಾಂ, ಊರಾಗಾದ್ರೂ ಇದು ನಮ್ಮ 3ನೇ ತರಗತಿ ಇದು ಹೋಟೆಲ್. ಹೋಟೆಲ್? ಹಾಂ. ಅವಾಗ ಗೊತ್ತು ಗುರಿ ಇಲ್ದಂಗಂತೂ ಬೆಂಗಳೂರಿಗೆ ಬಂದ್ರಿ. ಹೌದು ಸರ್. ಈಗ ಬೆಂಗಳೂರೆಲ್ಲ ಕೊಟ್ಟಿದೆ ನಿಮಗೆ? ಕೊಟ್ಟ ಸರ್, ಕೊಟ್ಟದ್ರಿ. ಹಾಂ, ಕೊಟ್ಟದ್ರಿ. ಏನು ಅನಿಸುತ್ತೆ ಬೆಂಗಳೂರು ನಿಮ್ಗೆ ಇವತ್ತು? ನಮಗೆ ಸರಿಯಾಗಿ ಅನ್ನಿಸ್ತದೆ ಸರ್ ಬೆಂಗಳೂರು. ಹಾಂ, ನಮಗೆ ಸರ್ ಎಲ್ಲ ಅಣ್ಣ ಅಪ್ಪ ಅನ್ಕೋತ ದಾಟ ಹೋಗ್ಬಿಡ್ದು ಅಷ್ಟೇ ಕೆಲಸ ನಮಗ್ರಿ. ಹಾಂ, ಬಂದು ಹೊಟ್ಟೆ ತುಂಬಿಸೋಕೆ ಬಂದಿದ್ರೆ ಅಣ್ಣ ಅಪ್ಪ ಅಂದ್ರೆ ಕಡಿಗೆ ಆಗ್ಬಿಡ್ದ್ರೆ ಅಷ್ಟೇ. ಯಾರು ನಮ್ಗೆ ಯಾರು ಏನು ಮಾಡಲ್ಲ ರೀ ಅಂದರೆ ನಾವು ಹೆಂಗೆ ಮಾತಾಡ್ತೀವಿ. ಹಾಂ ಸರ್. ಹಾಂ ಸರ್. ಹೌದಲ್ರಿ? ಹೌದು ಸರ್. ಹಾಂ, ಎಲ್ಲ ಯಾವ್ದು ಜಿಲ್ಲಕ್ಕೆ ಹೋದ್ರೂ ನಮ್ಮ ನಾಲಿಗೆ ಹೆಂಗೆ ಆ ಜಿಲ್ಲಾ ಹಂಗೆ ರೀ. ಹಂಗೆ ಹಂಗೆ ಸರ್. ಒಟ್ಟಿನಲ್ಲಿ ಬದುಕೋರಿಗೆ ಭಾಳ ಚಲೋ ಆಯ್ತು ಬೆಂಗಳೂರು. ಹಾಂ ಸರ್, ಚಲೋ. ದುಡಿಬೇಕಾ ಸರ್? ಹಾಂ. Thank you.
ಏನಿಲ್ಲ ಸರ್, ದೇವ್ರ ಜನರೇ ನಮ್ಮ ಪಲಿಗೆ ದೇವ್ರಿ. ಈಗ ಗ್ರೇಕಿ ನಮ್ಮ ಬಲ್ಲಿ ಬಂದ್ರೆ ಅವ್ರು ಗ್ರೇಕಿರಿ, ನಮ್ಮ ಪಲಿಗೆ ದೇವ್ರಿ ನಮಗೆ. ಅವ್ರು ಬಂದು ಊಟ ಮಾಡಿ ನಮ್ಮ ಕಾಸು ಕೊಟ್ಟರೆ ನಮ್ಮ ಹೊಟ್ಟೆ ತುಂಬಿರ್ತಾರೆ. ಅವ್ರ ಹೊಟ್ಟೆ ನಾವು ತುಂಬಿಸ್ತೇವೆ, ಅವರು ನಮ್ಮ ಹೊಟ್ಟೆ ತುಂಬಿಸ್ತೇವೆ ಸರ್. ಗ್ರೇಕಿ ಹೇಳೋದು ಒಂದೇ ರೀ, ಇದು ಗ್ರೇಕಿರಿ ನಮ್ಮ ದೇವ್ರಿ ನಮಗೆ. ಬೆಂಗಳೂರಿಲ್ಲೇ ಊಟ ಮಾಡ್ತೀವಿ. ಸೊ ನಮ್ಮ ಇವಾಗ ನಮ್ಮ ಆಲ್ಮೋಸ್ಟ್ ಬೆಂಗಳೂರಲ್ಲಿ ನಮ್ಮ ಸೈಡ್ ಊಟ ಸಿಗೋದು ತುಂಬ ಕಷ್ಟ, ಉತ್ತರ ಕರ್ನಾಟಕ ಊಟ. ಸೊ ಇಲ್ಲಿ ಬಂದುಬಿಟ್ರೆ ನಮಗೆ ಮನೆ ಪುಡ್ಡ ಥರನೇ ಸಿಗ್ತಾ ಇದೆ. ರೊಟ್ಟೆ ರೊಟ್ಟೆ ಮತ್ತು ಊಟ, ಆಮೇಲೆ ಇವ್ರು ಮಾಡೋ ಪ್ರತಿಯೊಂದು ಕಾಳು ಪಲ್ಯ ಆಗಲಿ ತರಕಾರಿ ಆಗಲಿ ಎಲ್ಲ ತುಂಬ ರುಚಿಕರವಾಗಿದೆ, ಟೇಸ್ಟ್ ತುಂಬ ಚೆನ್ನಾಗಿದೆ ಇಲ್ಲಿ. ಸೊ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಬಂದು ಒಂದು ಸತಿ ಊಟ ಮಾಡಿ ಎಲ್ಲರೂ ಈ ರುಚಿನ ಸವಿರಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಗೆಳೆಯರೇ, ಸಿದ್ದರಾಮಪ್ಪ ಮತ್ತು ಈಶ್ವರಿ ಅಮ್ಮ ಅವ್ರ ಮಾತು ಕೇಳಿದ್ರಿ. ಒಂದು ಮಾತು ಹೇಳ್ತಾ ಇದ್ರು ಸಿದ್ದರಾಮಪ್ಪನವರು, ನಾಲ್ಗೆ ಚೆನ್ನಾಗಿದ್ದರೆ ಎಲ್ಲಿ ಬೇಕಾದರೂ ಬದುಕ್ಬೋದು ಸರ್ ಜಗತ್ತಿನಲ್ಲಿ ಅಂತ. ಅದನ್ನು 100% ಒಪ್ತೀನಿ ನಾನು. ಅದು ಇಲ್ಲ ಅಂದರೆ ನೀವು ಎಂಥ ಫುಡ್ ಕೊಡ್ರಿ, ಎಂಥ ಜಾಗದಲ್ಲಿರ್ರಿ, ಎಷ್ಟೋ ಡೆಕೋರೇಷನ್ ಮಾಡಿರಿ, ನಡೆಯೋದಿಲ್ಲ. ನೀವು ಅವೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೂ ಪರವಾಗಿಲ್ಲ, ನಿಮ್ಮ ಮಾತು ಚೆನ್ನಾಗಿದ್ದರೆ, ನಿಮ್ಮ ನಾಲ್ಗೆ ಚೆನ್ನಾಗಿದ್ದರೆ ಎಲ್ಲಿ ಬೇಕಾದರೂ ದುಡಿದು ಜಯಿಸ್ಬೋದು ಅನ್ನೋದು ಈ ಕಥೆಯ ಒಟ್ಟು ಸಾರಾಂಶ. ಹಾಗಾಗಿ ಯಾವಾಗಲೂ ಯೋಚನೆ ಮಾಡ್ತಿರ್ತೀವಿ, ನಮ್ಗೆ ಒಳ್ಳೆ ಜಾಗ ಸಿಗಲಿಲ್ಲ, ನಮಗಲ್ಲಿ ಕ್ರೌಡ್ ಇಲ್ಲ, ನಮಗಿಲ್ಲಿ ಕ್ರೌಡ್ ಇಲ್ಲ. ನಾನು ಒಂದೇ ಒಂದು ಮಾತು ಹೇಳ್ತೀನಿ ಎಲ್ಲರಿಗೆ, ಹೋಟೆಲ್ ಚೆನ್ನಾಗಿ ನಡೆಯೋದಕ್ಕೂ ನಾವೇ ಕಾರಣ, ನಡೀದೇ ಇರೋದಕ್ಕೂ ನಾವೇ ಕಾರಣ, ಜನಗಳು ಅಲ್ಲವೇ ಅಲ್ಲ. ಜನಗಳಿಗೆ ಏನು ಆಗಬೇಕಾಗಿದ್ರಿ, ಒಂದು ಒಳ್ಳೆ ಊಟ ಆಗಬೇಕು, ಬಂದವ್ರ ಜೊತೆಗೆ ನಾವು ಒಂದೆರಡು ಮಾತು ಒಳ್ಳೇದು ಆಡಬೇಕು ಅಲ್ವಾ. ವ್ಯಾಪಾರಸ್ಥರ ಮೂಲ ಮಂತ್ರ ಅದು, ಚೆನ್ನಾಗಿ ಮಾತಾಡೋದು ಕಲಿಬೇಕು ಮೊದಲು. ನೀವು ಕಷ್ಟ ಸುಖ ಮಾತಾಡಿ ಒಂದಿಷ್ಟು ನಕ್ಕೊಂತ ಊಟ ಬಡಿಸ್ಬಿಟ್ರೆ ಅದೇ ಸಾಕು ಅವ್ರಿಗೆ. ಪಾಪ ಬಂದಿರೋರು ಸ್ಟ್ರೆಸ್ಸಲ್ಲಿ ಬಂದಿರ್ತಾರೆ, ಅರ್ಜೆಂಟಲ್ಲಿ ಬಂದಿರ್ತಾರೆ, ಇನ್ನೆಲ್ಲೋ ಟ್ರಾಫಿಕ್ಕಲ್ಲಿ ಸಿಗಾಕೊಂಡು ಬಂದಿರ್ತಾರೆ. ನಾವು ಅವ್ರಿಗೆ ಮುಖ ಗಂಟು ಹಾಕ್ಕೊಂಡು ಊಟ ಬಡಿಸಿದರೆ ಊಟ ಹೋಗೋದಿಲ್ಲ. ಪಾಪ ಅವನು ಇವತ್ತು ಬಂದವನು ನಾಳೆ ಬರೋದೂ ಇಲ್ಲ. ಹಾಗಾಗಿ ಮಾತಿನ ಮೇಲೆ ನಿಗಾ ಇರಲಿ ನಿಮಗೆ. 100% ನೀವೆಲ್ಲಿದ್ದೀರೋ ಕುಂತ ಜಾಗದಲ್ಲಿ ನೀವು ಬಿಸ್ನೆಸ್ ಮಾಡ್ಬೋದು. ದಯವಿಟ್ಟು, ನೂರಾರು ಜನ ಫೋನ್ ಮಾಡ್ತಾ ಇರ್ತೀರಿ, ಸರ್ ನನಗೆ ಬೆಂಗಳೂರಿಗೆ ಅಲ್ಲೆಲ್ಲರ ಜಾಗ ಇದ್ದರೆ ಹೇಳ್ರಿ, ಎಲ್ಲಿ ಒಳ್ಳೆ ಜಾಗ ಹೇಳ್ರಿ, ಯಾವುದು ಒಳ್ಳೆ ಜಾಗ, ಯಾವುದು ಒಳ್ಳೆ ಜಾಗ ಅಂತೇಳಿ. ಅದ್ಭುತವಾದ ಕ್ರೌಡ್ ಜಾಗದಲ್ಲೇ ಕೂಡ ಫ್ಲಾಪ್ ಆಗಿರೋ ಹೋಟೆಲ್ಗಳಿದೆ, ಖಾಲಿ ಪ್ರದೇಶದಲ್ಲಿ ತುಂಬಿ ತುಳುಕ್ತಾ ಇರೋ ಹೋಟೆಲ್ಗಳಿದೆ. ಮತ್ತು ಎರಡಕ್ಕೂ ವ್ಯತ್ಯಾಸ ಏನು ಹೇಳಿ? ಚೆನ್ನಾಗಿ ಕೆಲಸ ಮಾಡಿ, ಕ್ವಾಲಿಟಿ ಕಾಪಾಡಿಕೊಳ್ಳಿ, ಆಮೇಲೆ ಆಳಿನ ಮೇಲೆ ನೀವು ಭರವಸೆ ಹಾಕಬೇಡಿ. ಇಬ್ಬರು ಗಂಡ ಹೆಂಡತಿ ಮನೆಯಲ್ಲಿ ಬೆಳಿಗ್ಗೆ 4 ಗಂಟೆಗೆ ಎದ್ದು ನಿರಂತರವಾಗಿ ಕೆಲಸ ಮಾಡಿಕೊಂಡು ಅಡುಗೆ ಮಾಡ್ಕೊಂಡು ಬಂದು ಇಲ್ಲಿ ಬಡಿಸಿ ವಾಪಸ್ ಹೋಗ್ತಾರೆ. ದೊಡ್ಡ ಹೋಟೆಲ್ಕ್ಕಿಂತ ಸವಾಲು ಚಿಕ್ಕ ಹೋಟೆಲ್ನವ್ರಿಗೆ ಇರೋದು. ಹಾಗಾಗಿ ಕ್ಲೀನ್ ಮೇಂಟೈನ್ ಮಾಡಿ, ಚೆನ್ನಾಗಿ ಮಾಡಿ, ಎಲ್ಲಿದ್ದರೂ ಹೋಟೆಲ್ ನಡೆಯುತ್ತೆ ಅನ್ನೋದಕ್ಕೆ ಈ ದಂಪತಿಗಳಿಗಿಬ್ಬರೇ ಸಾಕ್ಷಿ ಅಲ್ವಾ. ನನಗೆ ನಿಜಕ್ಕೂ ಖುಷಿ ಆಯಿತು ಇವರಿಬ್ಬರನ್ನು ಮಾತಾಡಿಸಿ. ನಾನು ಇಲ್ಲಿ ಕೂತಿರೋ ಜಾಗ ರಾಜಾಜಿನಗರ ಇಂಡಸ್ಟ್ರಿಯಲ್ ಏರಿಯಾ, ಫಸ್ಟ್ ಬ್ಲಾಕ್ ಅಂತ ಹೇಳ್ತಾರೆ. ವೀರಭದ್ರೇಶ್ವರ ಹೋಟೆಲ್ ಅಂತ ಹೆಸರು ಇದ್ರದ್ದು, ಬೋರ್ಡ್ ಕೂಡ ಹಾಕಿಲ್ಲ, ಸುಮ್ಮನೆ ಅದರ ಹೆಸರು ಹೇಳ್ತಾರೆ. ಉತ್ತರ ಕರ್ನಾಟಕದವ್ರು ಇವರು ಒಬ್ಬರೇ ಇರೋದಿಲ್ಲಿ. ಬನ್ನಿ, ನಾನು ಗೂಗಲ್ ಅಡ್ರೆಸ್ ಹಾಕಿದ್ದೀನಿ, 8 ವರ್ಷದಿಂದ ಇದೇ ಜಾಗದಲ್ಲಿದ್ದಾರೆ. ಮಧ್ಯಾಹ್ನ ಮಾತ್ರ ಇರುತ್ತೆ, ಸಂಡೇ ರಜಾ ಇರುತ್ತೆ. ಒಂದು ಊಟ ಮಾಡಿ, 50 ರೂಪಾಯಿಗೆ ಹೊಟ್ಟೆ ತುಂಬ ಊಟ ಹಾಕಿ ಕಳಿಸ್ತಾರೆ. ಅವ್ರದ್ದು ಇನ್ನೊಂದು ಮಾತು ಭಾಳ ಇಷ್ಟ ಆಯಿತು, ಕಂಪ್ಯೂಟರ್ನವ್ರಿಗೆ ಸ್ವಲ್ಪ ಕಡಿಮೆ ಊಟ ಮಾಡ್ತಾರೆ, ಅದೇ ಊಟ ಉಳಿಯುತ್ತೆ, ಸ್ವಲ್ಪ ಹಾರ್ಡ್ ವರ್ಕು ಮಾಡೋರಿಗೆ ಜಾಸ್ತಿ ಹಾಕ್ತೀವಿ ಅಂತ ಅಷ್ಟೇ ನೋಡ್ರಿ. ಬಿಸ್ನೆಸ್ ಗುಟ್ಟು ಇನ್ನೇನಿಲ್ಲ, ಪಾಪ ಅವರು ಖುಷಿಯಾದರು, ಇವರು ಖುಷಿಯಾದರು, ನಿಮಗೂ ಖುಷಿ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ, ನಮಸ್ತೆ, ನಮಸ್ತೆ ಗೆಳೆಯರು.